ಆತ್ಮೀಯರಿಗೆ ಕೋಟೆ ಸವಿರುಚಿಗೆ ಸುಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಹಾಗೆ ಆಲ್ ಅಂತ ಪ್ರೆಸ್ ಮಾಡಿದರೆ ನಾ ಮಾಡುವ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತದೆ. ಹಾಗೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಇವತ್ತು ಸ್ವಾದಿಷ್ಟಕರ ಹಾಗೂ ಆರೋಗ್ಯದಾಯಕವಾದ ಮರಗೆಣಸಿನಿಂದ ಒಂದು ಅಂಬಡೆ ಅಥವಾ ವಡೆ ಅಂತ ಕರೀತೇವೆ, ಇದನ್ನು ಮಾಡೋಣ. ತುಂಬಾ ರುಚಿ ರುಚಿಯಾದ ಹಾಗೂ ಗರಿಗರಿಯಾದ ಈ ವಡೆ ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಉದ್ದಿನ ವಡೆ ಹಾಗೆ ಇದು ಕೂಡ ತುಂಬಾ ಸ್ವಾದಿಷ್ಟವಾಗಿರುತ್ತದೆ, ಹಾಗೆ ತುಂಬಾ ಸಾಫ್ಟ್ ಆಗಿರ್ತದೆ. ಒಮ್ಮೆ ಈ ರೀತಿಯಲ್ಲಿ ಮರಗೆಣಸಿನಿಂದ ಈ ವಡೆಯನ್ನು ಮಾಡಿ ನೋಡಿ. ಹಾಗೆ ಮರಗೆಣಸಿನಲ್ಲಿ ತುಂಬಾ ನಾರಿನಂಶವಿರುವುದರಿಂದ ಇದು ದೇಹಕ್ಕೆ ತುಂಬಾ ಒಳ್ಳೆಯದು, ಹಾಗೆ ಜೀರ್ಣಕ್ರಿಯೆಗೂ ತುಂಬಾ ಸಹಾಯಕವಾಗುತ್ತದೆ, ಹಾಗೆ ದೇಹದ ತೂಕವನ್ನು ಕಡಿಮೆಗೊಳಿಸುತ್ತದೆ. ಇಲ್ಲಿ ಮರಗೆಣಸಿನ ವಡೆಗಾಗಿ ಇವಾಗ ಒಂದು ದೊಡ್ಡ ಮರಗೆಣಸನ್ನು ನಾನು ಇಲ್ಲಿ ತಗೊಂಡಿದ್ದೇನೆ. ಮರಗೆಣಸನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ. ಮರಗೆಣಸಿನ ತುಂಡು ಸಾಧಾರಣ 4 ಕಪ್ಪಿನಷ್ಟಿದೆ ಇಲ್ಲಿ. ಇವಾಗ ಇದಕ್ಕೆ ನೀರು ಹಾಕಿ ತೊಳ್ಕೊಳ್ತಾ ಇದ್ದೇನೆ. ಇದನ್ನು ತೊಳೆದಾದ ಮೇಲೆ ಇದನ್ನು ಇವಾಗ ಬೇಯಲಿಕ್ಕೆ ಬಿಡೋಣ. ಬೇಯಲಿಕ್ಕೆ ಎಷ್ಟು ಹೋಳು ಇದೆ ಅದು ಮುಳುಗುವಷ್ಟು ನೀರು ಕೂಡ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಬೇಯಿಸಬೇಕಾಗ್ತದೆ. ಇವಾಗ ನೀರು ಹಾಕಿ ಬೇಯಲಿಕ್ಕೆ ಬಿಡೋಣ. ಹಾಗೆ ಮರಗೆಣಸನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ. ಮರಗೆಣಸಿನ ಹೋಳುಗಳು ತುಂಬ ಬೆಂದು ಈ ರೀತಿ ಸಾಫ್ಟ್ ಆಗಿರಬೇಕಾಗ್ತದೆ. ಇವಾಗ ಮರಗೆಣಸು ಚೆನ್ನಾಗಿ ಬೆಂದಿದೆ ನೋಡಿ. ಹಾಗೆ ಈಗ ಗ್ಯಾಸ್ ಇವಾಗ ಆಫ್ ಮಾಡ್ಕೊಳ್ತೇನೆ. ಇವಾಗ ಬೇಯಲಿಕ್ಕಿಟ್ಟ ಮರಗೆಣಸಿನ ನೀರನ್ನು ನಾವು ಇದನ್ನು ಸೋಸ್ಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಬೇಯಲಿಕ್ಕಿಟ್ಟ ನೀರನ್ನು ನಾವು ಯೂಸ್ ಮಾಡಬಾರ್ದು. ಬೇಯಿಸಿರುವಂತಹ ಮರಗೆಣಸನ್ನು ಸೋಸಿ ಇವಾಗ ಒಂದು ಪಾತ್ರೆಗೆ ಹಾಕ್ತೇನೆ. ಹಾಗೆ ಇದನ್ನು ತಣಿಯಲು ಸ್ವಲ್ಪ ಹೊತ್ತು ಬಿಡೋಣ. ಬೇಯಿಸಿರುವಂತಹ ಮರಗೆಣಸಿನ ತುಂಡುಗಳನ್ನು ಇವಾಗ ತಣಿದಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕಾಗ್ತದೆ. ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಿಕೊಳ್ಳುವಾಗ ಆದಷ್ಟು ನೀರನ್ನು ಹಾಕದೇ ರುಬ್ಬಲು ಪ್ರಯತ್ನಿಸಿ. ಹಾಗೆ ಬೇಕಾದಲ್ಲಿ ಮಾತ್ರ ಸ್ವಲ್ಪನೇ ನೀರು ಹಾಕ್ಕೊಳ್ಬೋದು. ಇವಾಗ ರುಬ್ಬಿಯಾಗಿದೆ, ಈ ರೀತಿ ದಪ್ಪಾಗಿರಬೇಕು ನೋಡಿ. ಈ ರೀತಿ ದಪ್ಪಾಗಿದ್ದೆ ನೋಡಿ. ಮರಗೆಣಸಿನ ಈ ಪೇಸ್ಟ್ ಈ ರೀತಿ ಇದ್ದರೆ ಸಾಕು ನೋಡಿ, ಈ ಹದಕ್ಕೆ ಬಂದರೆ ಸಾಕು, ನೀರು ಆಗಬಾರ್ದು. ಹಾಗೆ ಮರಗೆಣಸನ್ನು ಮಿಕ್ಸಿಯಲ್ಲೇ ಹಾಕಬೇಕು ಅಂತೇಳಿಲ್ಲ, ಒಂದು ಸೌಟಿನ ಸಹಾಯದಿಂದ ಕೂಡ ಇದನ್ನು ಜಜ್ಜಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಅನುಕೂಲ ಆಗ್ತದೆ ಹಾಗೆ ಮಾಡಿ. ಇವಾಗ ಮರಗೆಣಸಿನ ಪೇಸ್ಟಿಗೀಗ ಒಂದು 3ರಷ್ಟು ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಬೋದು. ಹಾಗೆ ಒಂದೆರಡು ಗಡ್ಡೆಯಷ್ಟು ದೊಡ್ಡದಾದ ಗಡ್ಡೆ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. 1.5 ಸ್ಪೂನ್ ಆಗುವಷ್ಟು ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಶುಂಠಿಯನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸಾಧಾರಣ 1/2 ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆ ಸ್ವಲ್ಪ ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಹಸಿ ತೆಂಗಿನಕಾಯಿಯನ್ನು ಕಟ್ ಮಾಡಿಕೊಂಡು ಇವಾಗ 1/4 ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಹುಡಿ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇವಾಗ 1/2 ಸ್ಪೂನ್ ಆಗುವಷ್ಟು ಕಾಳುಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ 2 ಕಪ್ಪಿನಷ್ಟು ಅಕ್ಕಿ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಎಲ್ಲವನ್ನು ಹಾಕ್ಕೊಂಡಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದು ನೀರು ಅಂತ ಕಂಡಲ್ಲಿ ಸ್ವಲ್ಪ ನೀರಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಹಾಕಿ ಇದನ್ನು ಈ ರೀತಿ
ಹದ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಕಲಸಿ ಇದನ್ನಿವಾಗ ಇಟ್ಕೊಳ್ಳೋಣ. ಹಾಗೆ ಇದನ್ನಿವಾಗ ನಾವು ಸ್ವಲ್ಪ ಹಿಟ್ಟನ್ನು ತೆಗೆದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಹಾಗೆ ಕೈಗೆ ಕೂಡ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ತಟ್ಟಿ ಮಧ್ಯದಲ್ಲಿ ಒಂದು ಹೊಟ್ಟೆ ಮಾಡಿ ಇದನ್ನಿವಾಗ ಬಿಸಿ ಎಣ್ಣೆಗೆ ಕಾಯಲು ಬಿಡೋಣ. ಹಾಗೆ ಇನ್ನೊಂದು ರೀತಿ ಸಹ ಮಾಡ್ಕೊಳ್ಬೋದು ಈಸಿಯಾಗಿ. ಎಣ್ಣೆ ಕಾದಾದ ಮೇಲೆ ಮಾಡಿಟ್ಟ ಹಿಟ್ಟನ್ನು ಗೋಲಾಕಾರವಾಗಿ ಉಂಡೆಗಳನ್ನಾಗಿ ಮಾಡಿ ಡೈರೆಕ್ಟಾಗಿ ಕಾಯಿಸಬಹುದು. ಒಲೆಯಲ್ಲಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಹಿಟ್ಟನ್ನು ಬಿಡುವಾಗ ಇದು ಮಧ್ಯಮ ಉರಿಯಲ್ಲಿ ಇರಲಿ. ಉರಿ ಬೆಂಕಿಯ ಉರಿಯು ತುಂಬ ಫಾಸ್ಟ್ ಇರಬಾರ್ದು, ಹಾಗೆ ತುಂಬ ಸ್ಲೋ ಕೂಡ ಇರಬಾರ್ದು. ಮಧ್ಯಮ ಉರಿಯಲ್ಲಿ ಇದನ್ನಿವಾಗ ಎರಡು ಬದಿ ಕೂಡ ಕಾಯಿಸಿಕೊಳ್ಳಿರಿ. ಇವಾಗ ಎರಡು ಬದಿ ಕೂಡ ಹೊಂಬಣ ಬರುವವರೆಗೆ ಚೆನ್ನಾಗಿ ಕಾಯಿಸಿಕೊಳ್ಳೋಣ. ಈಗ ಮರಗೆಣಸಿನ ಅಂಬಡೆ ಚೆನ್ನಾಗಿ ಕಾದಿದೆ. ಹಾಗೆ ಇದನ್ನಿವಾಗ ಒಂದು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ಳೋಣ. ಈಗ ತುಂಬಾ ಸ್ವಾದಿಷ್ಟಕರವಾದ ಹಾಗೂ ಸಾಫ್ಟ್ ಆಗಿರುವಂತಹ ಮರಗೆಣಸಿನ ವಡೆ ಅಥವಾ ಅಂಬಡೆ ಸವಿಯಲು ಸಿದ್ಧ ನೋಡಿ. ತುಂಬಾ ಆರೋಗ್ಯಪ್ರದಾಯಕವಾದ ಮರಗೆಣಸಿನ ಈ ಅಂಬಡೆ ಅಥವಾ ವಡೆ ರೆಸಿಪಿಯು ತಮ್ಮೆಲ್ಲರಿಗೂ ಇಷ್ಟಪಡಬಹುದು ಎಂದು ಭಾವಿಸುತ್ತೇನೆ. ಈ ರೆಸಿಪಿ ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.